ಆಧುನಿಕ ಜಗತ್ತಿನ ಜನತೆ ವಿಭಿನ್ನ ಅಭಿರುಚಿಗೆ ಮನಸೋತು ಅವೈಜ್ಞಾನಿಕ ಅಪಾಯಕಾರಿ ಆಹಾರಗಳನ್ನು ದಿನನಿತ್ಯ ಪ್ರಸಾದದಲ್ಲಿ ಬಳಸುತ್ತಿದ್ದು ವಿಪರೀತ ಪ್ರಸಾದದ ವೈವಿಧ್ಯತೆಯಿಂದ ಆರೋಗ್ಯದ ಮೇಲೆ ಗಂಭೀರ ದುಷ್ಪರಿಣಾಮಗಳಾಗಿ ಅನೇಕ ಕಾಯಿಲೆಗಳಿಗೆ ಬಲಿಯಾಗುತ್ತಿರುವುದನ್ನು ಕಾಣುತ್ತಿದ್ದೇವೆ. ಇದಕ್ಕೆ ಕಾರಣ ಪಾಶ್ಚಿಮಾತ್ಯರ ಆಹಾರ ಪದ್ಧತಿಗಳ ಅನುಕರಣೆಯೇ ಆಗಿದೆ. ನಮ್ಮ ಪ್ರಾಚೀನ ಮತ್ತು ಗ್ರಾಮೀಣ ಜನರ ಆಹಾರ ಪದ್ಧತಿಗಳು ಎಂದೆಂದಿಗೂ ಸ್ವಾದಿಷ್ಟ ಆರೋಗ್ಯಕರ ಎಂಬುದು ಸೂರ್ಯ ಚಂದ್ರರಷ್ಟೇ ಸತ್ಯ. ಆಧುನಿಕತೆಯ ವೈವಿಧ್ಯತೆಗೆ ಬದಲಾದ ನಾವು ನಮ್ಮ ಪುರಾತನ ಆರೋಗ್ಯಪೂರ್ಣ ಆಹಾರ ಪದ್ಧತಿಯನ್ನು ಮರೆಯುತ್ತಿರುವುದು ದುರಾದೃಷ್ಟಕರ. ಅವನತಿಯ ಅಂಚಿನಲ್ಲಿರುವ ನಮ್ಮ ಕರ್ನಾಟಕದ ಸ್ವಾದಿಷ್ಟ ಮತ್ತು ಆರೋಗ್ಯಪೂರ್ಣ ಪೌಷ್ಟಿಕ ಆಹಾರಗಳು ಮತ್ತು ತಿಂಡಿ ತಿನಿಸುಗಳನ್ನು ಮುಂದಿನ ಯುವ ಪೀಳಿಗೆಗೆ ತಲುಪಿಸುವುದೇ ನಮ್ಮ ಉದ್ದೇಶ. ನಿಯಮ ನಿಬಂಧನೆಗಳು. ಪ್ರಸಾದ ತಯಾರಿಸುವ ಶರಣ ಶರಣೆಯರು ಬೆಳಿಗ್ಗೆ ಬೇಗ ಎದ್ದು ಶುಚಿರ್ಭೂತರಾಗಿ ಹಣೆಗೆ ವಿಭೂತಿ ಧರಿಸಿಕೊಂಡು ಲಿಂಗ ಪೂಜೆ ಮುಗಿಸಿ ಪ್ರಸಾದ ಕೋಣೆಯನ್ನು ಪ್ರವೇಶಿಸಬೇಕು. ಶರಣ ಶರಣೆಯರು ಪ್ರಸಾದ ತಯಾರಿಸುವ ಮುನ್ನ ಬಸವಾದಿ ಶರಣರನ್ನು ದೇಹಾರೋಗ್ಯ ದೀರ್ಘಾಯಸ್ಸು ನೀಡುವಂತೆ ಪ್ರಾರ್ಥಿಸುತ್ತಾ ಪ್ರಸಾದ ತಯಾರಿಕೆಯಲ್ಲಿ ತೊಡಗಬೇಕು. ಪ್ರತಿದಿನ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಕತ್ತರಿಸುವ ಮುಂಚೆ ತೊಳೆದು ಬಳಸಬೇಕು ಹಾಗೂ ದಿನನಿತ್ಯ ಅಡುಗೆಯಲ್ಲಿ ನಾರಿನಾಂಶ ಹೆಚ್ಚಾಗಿರುವ ಪೌಷ್ಟಿಕ ಸಿರಿಧಾನ್ಯಗಳನ್ನು ಬಳಸಬೇಕು. ದಿನನಿತ್ಯದ ಆಹಾರದಲ್ಲಿ ಪಾಲಿಶ್ ಮಾಡದೇ ಇರುವ ಅಕ್ಕಿ ಮತ್ತು ಕಾಯಿಪಲ್ಯಗಳು ಹಾಗೂ ಚಟ್ನಿ ಪುಡಿಗಳನ್ನು ಬಳಸಬೇಕು. ಪ್ರಸಾದ ತಯಾರಿಸಿದ ನಂತರ ಪಾತ್ರೆಯನ್ನು ಮುಚ್ಚಿ ಪಾತ್ರೆಗೆ ವಿಭೂತಿ ಧಾರಣೆ ಮಾಡಿ ಈ ದಿನದ ಪ್ರಸಾದವನ್ನು ನೀಡಿದ ಭಗವಂತನಿಗೆ ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಊಟವನ್ನು ಪ್ರಸಾದವೆಂದು ಕರೆಯಬೇಕು. ಪ್ರಸಾದ ಸ್ವೀಕರಿಸುವ ಮುನ್ನ ಹಣೆಗೆ ವಿಭೂತಿ ಧರಿಸಿ ಗುರು ಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸಬೇಕು. ಒಂದು ಅಗಳು ಅನ್ನವನ್ನು ವ್ಯರ್ಥ ಮಾಡದೆ ಅಗತ್ಯಕ್ಕೆ ತಕ್ಕಷ್ಟೇ ಆಹಾರವನ್ನು ನೀಡಿಸಿಕೊಂಡು ಸೇವಿಸಬೇಕು. ಕೊನೆಯಲ್ಲಿ ಪ್ರಸಾದ ಮಾಡಿದ ತಟ್ಟೆಯಲ್ಲಿ ಕೈ ತೊಳೆದು ಆ ನೀರನ್ನು ಸಹ ಪ್ರಸಾದ ರೂಪದಲ್ಲಿ ಸೇವಿಸಬೇಕು ಹಾಗೂ ಹೆಚ್ಚಾಗಿ ಪ್ರಸಾದ ತಯಾರಿಸಿ ತಂಗಳು ಮಾಡಿಕೊಂಡು ಸೇವನೆ ಮಾಡಬಾರದು. ಆಹಾರವು ಪ್ರೋಟೀನ್ ಯುಕ್ತ ರುಚಿಯುಕ್ತ ಸಮತೋಲನವಾಗಿರಬೇಕು. ಯಾಕೆಂದರೆ ಆಹಾರವು ಪ್ರಾಣವಾಗಿ ರಕ್ತವಾಗಿ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತದೆ. ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ. ನಾನು ನಿಮ್ಮ ಸತ್ಯಶ್ರೀ. ಖಾನಾವಳಿ ಅಂದ್ರೇ ಒಂದು ವಿಶೇಷ. ನಮ್ಮ ಕರ್ನಾಟಕ ಮಂದಿಯ ಊಟ ಮತ್ತು ತಿಂಡಿಯ ಸೊಗಡು ಇದರಲ್ಲಿ ತುಂಬಿಕೊಂಡೈತೆ. ಊಟ ಅಂದರೆ ಹೀಗೆ ಇರಬೇಕು, ಅದರಲ್ಲಿ ಯಾವ್ಯಾವ ಕಾಯಿ ತರಕಾರಿ ಪಲ್ಯಗಳು ಬೆರ್ತಿರಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಗೆ ಚೆನ್ನಾಗಿ ತಿಳಿದಿದೆ. ಊಟ ಬಲ್ಲವಂಗೆ ರೋಗವಿಲ್ಲ ಎಂಬ ಗಾದೆ ಇದೆ. ಈ ಮಾತು ನೂರಕ್ಕೆ ನೂರರಷ್ಟು ಸತ್ಯ. ಊಟ ಮಾಡೋದಕ್ಕೆ ಬಡವ ಶ್ರೀಮಂತ ಎಂಬ ಭೇದವಿಲ್ಲ. ಆರೋಗ್ಯಪೂರ್ಣ ಊಟ ನಮ್ಮೆಲ್ಲರ ಹಕ್ಕು. ಕಷ್ಟಪಟ್ಟು ದುಡಿಬೇಕು, ಹೊಟ್ಟೆ ತುಂಬ ಊಟ ಮಾಡಬೇಕು ಅನ್ನೋದು ನಮ್ಮ ಕರ್ನಾಟಕ ಮಂದಿಯ ಧ್ಯೇಯ. ಅವರ ಊಟ ಉಪಚಾರ ಹಾಗೂ ಆರೋಗ್ಯದ ಗುಟ್ಟು ಏನು ಅನ್ನೋದನ್ನು ವಿವರವಾಗಿ ತಿಳಿಸೋ ಕಾರ್ಯಕ್ರಮವೇ ಖಾನಾವಳಿ.
ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಕವಿತಾ ರಾಜೇಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಬರಮಾಡಿಕೊಳ್ಳೋಣ. ಕವಿತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣು ಶರಣಾರ್ಥಿ. ಕವಿತಾ, ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಸಬ್ಬಕ್ಕಿದು ತಾಲಿಪಟ್ಟಿ ಮಾಡ್ತಾ ಇದ್ದೇನೆ. ಉತ್ತರ ಕರ್ನಾಟಕ ಶೈಲಿ. ತಾಲಿಪಟ್ಟಿ ಅಂದ್ರೆ ಅದು ಉತ್ತರ ಕರ್ನಾಟಕ. ಓಕೆ. ಸೊ ಏನೆಲ್ಲ ಸಾಮಗ್ರಿಗಳು ಬೇಕು ಅದಕ್ಕೆ? ಅದಕ್ಕೆ ನೆನೆಸಿದ ಸಬ್ಬಕ್ಕಿ ಬೇಕು, ಆಮೇಲೆ ಬೇಯಿಸ್ಕೊಂಡಿದ್ದ ಆಲೂಗಡ್ಡೆ, ಹುರಿದು ಪುಡಿ ಮಾಡ್ಕೊಂಡಿರೋ ಶೇಂಗಾ ಪುಡಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿನ, ಆಮೇಲೆ ಕಾಳುಮೆಣಸಿನ ಪುಡಿ, ಕರಿಬೇವು, ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಹಸಿರುಮೆಣಸಿನ್ಕಾಯಿ. ಓಕೆ, ಸರಿ. ಸೊ ನೀವು ಬೆಂಗಳೂರಿಂದನೇ ಬಂದಿರೋದಲ್ವಾ, ಇದೆರಡನೇ ಸಲ ಬರ್ತಾ ಇದ್ದೀರಾ ಅದಕ್ಕೆ. ಓಕೆ, ಸೊ ಶುರು ಮಾಡೋಣ ಅಲ್ಲ. ಖಂಡಿತ. ಫಸ್ಟು ಏನು ಬೇಕು? ಫಸ್ಟು ನನಗೊಂದು ದೊಡ್ಡ ಬೌಲ್ ಕೊಡಿ. ಓಕೆ. ತಾಳಿಪಟ್ಟಿ ಅಂದ್ರೆ ಇದು ಸಾಧಾರಣ ರೊಟ್ಟಿ ತರನೇ ಅಲ್ವಾ? ಇಲ್ಲ, ರೊಟ್ಟಿ ಅಂತ ಹೇಳೋದಲ್ವಾ? ಹಾ, ರೊಟ್ಟಿ ಅಂತ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ. ತಾಳಿಪಟ್ಟಿ. ಓಕೆ, ಫಸ್ಟ್ ಏನು ಹಾಕೋತೀರಾ? ಫಸ್ಟ್ ಆಲೂಗಡ್ಡೆ ಕೊಡಿ. ಇದನ್ನು ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ. ಸೊ ಫಸ್ಟು ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೊಂಡು ಬಿಡೋಣ. ಓಕೆ. ಸಾಧಾರಣ ಒಂದು 4 ಆಲೂಗಡ್ಡೆ ತೊಗೊಂಡಿದ್ದೀನಿ. ಚೆನ್ನಾಗಿ ಬೇಯಿಸಿ ಅದನ್ನು ಸಿಪ್ಪೆ ತೆಗಿಬೇಕು. ಬೇಯಿಸಿ ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು. ಅಂದರೆ ಸಬ್ಬಕ್ಕಿಯಲ್ಲಿ ಆ್ಯಕ್ಚುಲಿ ತುಂಬ ವೆರೈಟೀಸ್ ಮಾಡ್ಬೋದು, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಇಲ್ಲ, ಸಾಧಾರಣವಾಗಿ ಎಲ್ಲರಿಗೂ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ಮಾಡೋದೇನು ಅಂತ ಕಷ್ಟ ಏನಿಲ್ಲ ಇದು. ಓಕೆ. ನೀವು ಹೇಳಿದಾಗೆ ಸಬ್ಬಕ್ಕಿ ಒಂಥರ ಡಿಫ್ರೆಂಟ್ ಫ್ಲೇವರ್ ಕೊಡೋದು. ಅದರಲ್ಲಿ ಇನ್ನೇನು ಮಾಡ್ತೀರಾ ನೀವು? ಅದರಲ್ಲಿ ಸಬ್ಬಕ್ಕಿದು ವಡೆ ಮಾಡ್ಬೋದು, ಆಮೇಲೆ ಅದರಲ್ಲಿ ಈ ಚಿತ್ರಾನ್ನ ಥರ ಕಿಚಡಿ ಮಾಡ್ಬೋದು, ಆಮೇಲೆ ಸ್ವೀಟ್ ಮಾಡ್ಬೋದು ಅದರಲ್ಲಿ. ಆಮೇಲೆ ಅದರದ್ದು ಸ್ವೀಟ್ ಅಂದರೆ ಏನು, ಪಾಯಸ ಮಾಡೋದು? ಹಾಂ, ಪಾಯಸ ಮಾಡ್ಬೋದು. ಪಾಯಸ ಮಾಡ್ಬೋದು. ಇದಂದ್ರೆ ಹಳೆ ಅಡುಗೆನಾ ಅಥವಾ ನೀವೇನಾದರೂ ಅದಕ್ಕೆ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಇದು ಹಳೆ ಅಡುಗೆನೆ. ಈ ತರ ಸಬ್ಬಕ್ಕಿ ಮತ್ತೆ ಆಲೂಗಡ್ಡೆನೆ ಹಾಕಿ? ಆಲೂಗಡ್ಡೆ ಇಲ್ಲ, ಆಕ್ಚುಲಿ ಆಲೂಗಡ್ಡೆ ಮಿಶ್ರಣ ಮಾಡ್ತಿರ್ಲಿಲ್ಲ, ಅದು ಬೇರೆ ಏನಾದ್ರು ಹಿಟ್ಟು ಹಾಕೊಳ್ತಿದ್ರು. ಈಗ ಉತ್ತರ ಕರ್ನಾಟಕ ಅಂದ್ರೆ ಜೋಳದ ಹಿಟ್ಟು ಹಾಕೊಂಡು ಮಾಡ್ತಾ ಇದ್ರು. ಸೊ ಇವಾಗ ನಾನು ಆಲೂಗಡ್ಡೆ ಒಂದು ಇನ್ವೆನ್ಷನ್ ಏನಕ್ಕೆ ಅಂದ್ರೆ, ಆಲೂಗಡ್ಡೆ ಯಾವಾಗ್ಲೂ ಎಲ್ಲಾದ್ರ ಜೊತೆನೂ ಚೆನ್ನಾಗಿ ಹೊಂದುತ್ತೆ. ಆಮೇಲೆ ಮಕ್ಕಳಿಗೆ ತುಂಬಾ ಇಷ್ಟ ಆಲೂಗಡ್ಡೆಯಿಂದ ಮಾಡೋ ಪದಾರ್ಥ ಅಂತಂದ್ರೆ, ಅವ್ರಿಗೆ ಬಹಳ ಇಷ್ಟ ಆಗುತ್ತೆ. ಖಂಡಿತ, ಹೌದು. ಮತ್ತೆ ಆಲೂಗಡ್ಡೆ ಆರೋಗ್ಯಕ್ಕೆ ಒಳ್ಳೇದು ಕೂಡ, ಎಸ್ಪೆಷಲಿ ಮಕ್ಕಳಿಗೆಲ್ಲ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ. ವೆರಿ ಗುಡ್ ಫಾರ್ ಹೆಲ್ತ್, ಒಂದು ನ್ಯೂಟ್ರಿಷಿಯಸ್ ತರಕಾರಿ ಅಂತಲೂ ಹೇಳ್ಬೋದು. ಹಾಗಾಗಿ ಹಿಟ್ಟು ಬದಲು ನೀವು ಆಲೂಗಡ್ಡೆ. ಆಲೂಗಡ್ಡೆ ರುಚಿನೂ ತುಂಬಾ ವ್ಯತ್ಯಾಸ ಮಾಡುತ್ತೆ. ನಾವೇನಾದ್ರೂ ಹಿಟ್ಟನ್ನ ಸೇರಿಸ್ಕೊಂಡ್ರೆ ಇದರಷ್ಟು ರುಚಿ ಬರೋದಿಲ್ಲ. ಸೊ ಆಲೂಗಡ್ಡೆ ಸೇರಿಸ್ಕೊಂಡಿರೋದ್ರಿಂದ ಅದು ಬಹಳನೇ ಡಿಫ್ರೆಂಟ್ ಆಗುತ್ತೆ, ಮತ್ತೆ ತಿನ್ನೋವಾಗ ಗೊತ್ತಾಗಲ್ಲ ಆಕ್ಚುಲಿ ನಾವೇನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನಾನು, ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸಬ್ಬಕ್ಕಿ ಕೊಡಿ. ಇದನ್ನ ನೀವು ನೆನೆಸ್ಕೊಂಡು ಎಷ್ಟೊತ್ತು ನೆನೆಸಿದ್ದೀರಾ, ಅಂದ್ರೆ ನೆನೆಸಿ ನೀರು ತೆಗೆದಿದ್ದೀರಾ, ಹೇಗೆ? ಇದು ಒಂದು ಮೆಥಡ್ ಇದೆ. ನೈಟೇನೆ ಇದನ್ನ ಒಂದ್ ಎರಡು ಸಲ ಮೊದಲು ತೊಳ್ಕೊಳ್ಬೇಕು ಚೆನ್ನಾಗಿ. ತೊಳ್ಕೊಂಡು ಆಮೇಲೆ ಅದು ಸಬ್ಬಕ್ಕಿ ಮುಳುಗೋ ಅಷ್ಟು ನೀರನ್ನ ಇಟ್ಟು ಸ್ವಲ್ಪ ಅಗಲವಾದ ಪಾತ್ರೆನೇ ಇಟ್ಕೊಳ್ಬೇಕು, ಯಾಕಂದ್ರೆ ಅದು ನೆನೆದ ಮೇಲೆ ಸ್ವಲ್ಪ ಪ್ರಮಾಣ ಹೆಚ್ಚಾಗತ್ತ. ಅದು ಒಂದು ಪಾತ್ರೆನಲ್ಲಿ ನೀರು ಅದು ಮುಳುಗೋ ಅಷ್ಟು ಬಿಟ್ಟು ಪ್ಲೇಟ್ ಮುಚ್ಚಿ ಬಿಟ್ಟುಬಿಟ್ರೆ ಆಯಿತು. ಬೆಳಗ್ಗೆ ಅಷ್ಟರಲ್ಲಿ ಚೆನ್ನಾಗಿ ಅದು ಉಬ್ಬಿಕೊಂಡು ಎಕ್ಸ್ಟ್ರಾ ನೀರೇನು ಉಳಿಯೋದಿಲ್ಲ ಆ್ಯಕ್ಚುಲಿ, ಅದು ಕ್ಲೀನಾಗಿ ಅಬ್ಸಾರ್ಬ್ ಮಾಡಿಕೊಂಡು ಈ ಥರ ಉಬ್ಬಿಕೊಂಡಿರುತ್ತೆ. ನೀರು ಅಕಸ್ಮಾತ್ ಕೆಲವ್ರಿಗೆ ಗೊತ್ತಾಗದೆ ಜಾಸ್ತಿ ಹಾಕಿದ್ರೆ ಅದನ್ನ ಬಸಿದ್ರಾಯ್ತು, ತೆಗೆದ್ರಾಯ್ತು. ಇದು ಚೆನ್ನಾಗಿ ಹೀರ್ಕೊಂಡು ಆಕ್ಚುಲಿ ಹೇಳ್ಬೇಕಂತಂದ್ರೆ ಇದು ತುಂಬಾ ಸುಲಭ. ಭಯ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮೊದಲನೇ ಸಲ ಮಾಡುವಾಗ, ಏನಾದ್ರೂ ತುಂಬಾ ಇದಾದ್ರೆ ಇದಾಗತ್ತೆ. ಅದರಲ್ಲೂ ಈ ಮಾಡ್ತಾ ಇರೋದ್ರಿಂದ ಹೀಗೆ ಹೇಗಿದ್ರು ನಾ ಅದನ್ನ ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡೇ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ಏನಾದ್ರೂ ಅದು ಹೆಚ್ಚು ನೆನೆದ್ರೆ ಏನು ತೊಂದರೆ ಇಲ್ಲ. ಹೇಗಿದ್ರು ನೀವು ಅದನ್ನ ಏನಾದ್ರು ನಾದ್ತಾ ಇದ್ದೀರಾ, ತೊಂದರೆ ಇಲ್ಲ. ಯಾಕಂದ್ರೆ ಇದ್ರಲ್ಲಿ ನೋಡಿ ನೀವು ಬೇರೆ ಏನು, ಇದು ನಾವು ರೊಟ್ಟಿ ಮಾಡೋ ಒಂದು ಪದಾರ್ಥಗಳು ಇಲ್ಲ ಇದರಲ್ಲಿ. ಸೊ ಇದೇ ಒಂದು ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಕೊಡಬೇಕು. ಓಕೆ ಓಕೆ, ಸರಿ ಸರಿ. ಸೊ ಇದು ನೋಡಿಕೊಂಡು ಆಲೂಗಡ್ಡೆ ಮತ್ತೆ ಇದ್ರದ್ದು ಪ್ರಮಾಣ ಎರಡೂ ಈಕ್ವಲ್ ಆಗಿ ಹಾಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಓಕೆ ಸರಿ, ಎರಡೂ ಈಕ್ವಲ್ ಅನ್ನೋದು ನೆನಪಲ್ಲಿ ಇಟ್ಕೊಳ್ಬೇಕು. ಸರಿ ಸರಿ. ಇವಾಗ ನಾನು ತಾಳಿಪಟ್ಟನೆಲ್ಲ ಮಾಡ್ತೀರಾ? ಇದು ಮಲ್ಟಿಗ್ರೇನು, ಎಲ್ಲ ತರ ಹಿಟ್ಟು, ಜೋಳದ ಹಿಟ್ಟು ಮತ್ತೆ ಸಜ್ಜೆ ಹಿಟ್ಟು, ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಯಾವ್ದಾದ್ರೂ ಪರವಾಗಿಲ್ಲ. ಎಲ್ಲ ಹಿಟ್ಟುಗಳನ್ನ ಸೇರಿಸ್ಬಿಟ್ಟು ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ, ಈಗ ನಾವೇನು ಒಂದು ಮಸಾಲ ರೊಟ್ಟಿಗೆ ಹಾಕೋ ಒಂದು ಪದಾರ್ಥಗಳನ್ನ ಏನು ಹಾಕ್ತೀವಿ ಅದನ್ನೆಲ್ಲ ಹಾಕಿ ಹೀಗೆ ರೊಟ್ಟಿ ಮಾಡಿ ಅದನ್ನ ನಾವು ಡೀಪ್ ಫ್ರೈ ಮಾಡೋದಿಲ್ಲ. ತೆವೆ ಮೇಲೆ ಬೇಯಿಸೋದ್ರಿಂದ ಹೆಚ್ಚು ಎಣ್ಣೆನೂ ಹಿಡಿಯೋದಿಲ್ಲ. ಸೊ ಟಿಫನ್ಗೆ ತುಂಬಾ ವೆರೈಟೀಸ್ ಬೇಕಾಗ್ತಾ ಇರುತ್ತೆ. ಡೈಲಿ ಮಾಡಿದ್ದೇ ಮಾಡಿಕೊಟ್ರು ಮಕ್ಕಳಿಗೂ ಬೇಜಾರಾಗುತ್ತೆ. ಸೊ ಹಂಗಾಗಿ ಈ ತರ ಡಿಫ್ರೆಂಟ್ ಆಗಿರೋ ಟ್ರೈ ಮಾಡಿದ್ರೆ ಅವ್ರಿಗೆ ಬೇರೆ ಬೇರೆ ಫುಡ್ ಕೊಟ್ಟಂಗೂ ಆಗುತ್ತೆ, ಅವ್ರನ್ನ ಒಂಥರ ಖುಷಿ ಇಟ್ಟಾಗೂ ಆಗುತ್ತೆ, ಮತ್ತೆ ಪೌಷ್ಟಿಕತೆನೂ ಅದ್ರ ಜೊತೆ ಹೋಗುತ್ತೆ. ಹೌದು. ಇದು ಇನ್ನೂ ಕಲ್ಸ್ಕೊಡ್ಬೇಕಾ ಅಥವಾ
ಇಲ್ಲ ಇಷ್ಟು ಸಾಕು. ಇಷ್ಟೇ ಸಾಕು. ಈಗ ಒಂದೊಂದಾಗಿ ನಾವು ಇದರದೆಲ್ಲ ಪದಾರ್ಥಗಳನ್ನ ಮಿಕ್ಸ್ ಮಾಡ್ಕೊಳ್ತಾ ಹೋಗೋಣ. ಓಕೆ. ಇದು ಸ್ವಲ್ಪ ಹೊತ್ತು ಅಂದ್ರೆ ಬೆರಿಬೇಕಾ? ಸ್ವಲ್ಪ ಹೊತ್ತು ಇಟ್ಟರೆ ಚೆನ್ನಾಗಾಗತ್ತಾ? ಎಲ್ಲ ಹಾಕಿ ಒಂದು 5-10 ನಿಮಿಷ ಇಟ್ಟು ಆಮೇಲೆ ಮಾಡಿದ್ರೆ ಚೆನ್ನಾಗಿ ಬರುತ್ತದು. ಓಕೆ ವೀಕ್ಷಕರೇ, ಸಬ್ಬಕ್ಕಿ ತಾಳಿಪಟ್ಟಿಗೆ ಹಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಿಟ್ಟು ಈಗ ನಾನು ಇದಕ್ಕೆ ಸಬ್ಬಕ್ಕಿ ಆಲೂಗಡ್ಡೆ ಹಾಕೊಂಡು ಚೆನ್ನಾಗಿ ಕಿವುಚ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನನಗೆ ಶೇಂಗಾ ಪುಡಿ ಕೊಡಿ. ಶೇಂಗಾ ಪುಡಿನ ಹುರಿದಿದ್ದೀರಾ? ಹುರಿದ್ಕೊಂಡು ಪುಡಿ ಮಾಡಿದ್ದೀರಾ? ಮಿಕ್ಸಿನಲ್ಲಿ ಪುಡಿ ಮಾಡಿರೋದು. ಸೊ ಶೇಂಗಾ ಪುಡಿ ಇಲ್ಲದೆ ಇದ್ರೆ ಅದು ನಾರ್ತ್ ಕರ್ನಾಟಕ ಶೈಲಿನೇ ಅಲ್ಲ. ಅಲ್ಲ, ಹೌದೌದು. ಹೆಚ್ಚಾಗಿ ಉಪಯೋಗಿಸ್ತೀರಲ್ವಾ? ಎಲ್ಲ ಹೆಚ್ಚಾಗಿ ಉಪಯೋಗಿಸ್ತೀವಿ. ಆಲ್ಮೋಸ್ಟ್ ಎಲ್ಲ ಪಲ್ಯಗಳಿಗೆ ಇದರದ್ದು ಚಟ್ನಿ ಪುಡಿ ಕಂಪಲ್ಸರಿ, ರೊಟ್ಟಿ ಜೊತೆ ತಿನ್ನೋವಾಗ. ಮತ್ತೆ ತುಂಬಾ ಆರೋಗ್ಯಕ್ಕೆ ಒಳ್ಳೇದು. ಆರೋಗ್ಯಕ್ಕೆ ಒಳ್ಳೇದು, ಮತ್ತೆ ಅದು ಬೇರೆನೆ ಒಂದು ರುಚಿ ಫ್ಲೇವರ್ ಕೊಡುತ್ತೆ. ಅಂದ್ರೆ ಕೆಲವು ತಿಂಡಿಗಳು ಬಿಸಿ ಬಿಸಿಯಾಗಿದ್ದಾಗಲೇ ತಿನ್ನಕ್ ಚೆನ್ನಾಗಿರುತ್ತೆ, ಆದ್ರೆ ಈ ಶೇಂಗಾ ಫ್ಲೇವರ್ ಇರೋದು ಆರದ್ಮೇಲೆ. ಈಗ ಬಾಕ್ಸ್ ಅಲ್ಲಿ ತಗೊಂಡು ಹೋದಾಗ ಮಕ್ಕಳು ಸ್ವಲ್ಪ ನಿಧಾನಕ್ಕೆ ಲೇಟ್ ಆಗಿ ಮಧ್ಯಾಹ್ನ ತಿಂದಾಗ್ಲೂ ಆ ಟೇಸ್ಟ್ ಇಂದ ಅವ್ರಿಗೆ ಅದು ಬೇಜಾರ್ ಅನ್ಸಲ್ಲ. ಅದ್ರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ. ಯೂಶಲಿ ಶೇಂಗಾ ಬೀಜ ಎಲ್ಲರಿಗೂ ಇಷ್ಟನೇ ಆಗುತ್ತೆ. ಇಷ್ಟನೇ ಆಗುತ್ತೆ. ಮಧ್ಯಾಹ್ನ ತಿನ್ನಕ್ಕೂ ಇದಿಲ್ಲ. ನೀವು ಬಾಕ್ಸಿಂಗ್ ಎಲ್ಲ ತಾಳಿಪಟ್ ಮಾಡಿದ್ರೆ ಮಧ್ಯಾಹ್ನ ಸ್ಮೂತ್ ಇರುತ್ತಾ? ಸ್ಮೂತಾಗಿ ಗಟ್ಟಿಯಾಗಿ? ಇಲ್ಲ ಇಲ್ಲ, ಗಟ್ಟಿ ಅದೇ. ಅದು ಹಿಟ್ಟು ಹೆಚ್ಚು ಹಾಕಿದ್ರೆ ಗಟ್ಟಿ ಆಗುತ್ತೆ. ಸೊ ಇದ್ರಲ್ಲಿ ನಾವು ಆಲೂಗಡ್ಡೆ ಅಂಶ ಹೆಚ್ಚು ಇಡ್ತಾ ಇರೋದ್ರಿಂದ ಅದು ಸ್ಮೂತಾಗೇ ಇರುತ್ತೆ. ಇದು ನೋಡ್ಕೊಂಡು ಹಾಕೋದು? ಹಾ, ಇದು ನೋಡ್ಕೊಂಡು ಅದು ಹಿಡಿಯೋ ಅಷ್ಟೇ ಹಾಕಬೇಕು. ಈಗ ನಾ ಹೇಳದ್ನಲ್ಲ, ಸಬ್ಬಕ್ಕಿ ನೆನೆಸುವಾಗ ಗೊತ್ತಾಗದಿರ ಹೆಚ್ಚು ನೀರು ಇಟ್ಟಿದ್ರೆ ಅವಾಗ ಇದು ಅದನ್ನ ಕಾಂಪನ್ಸೇಟ್ ಮಾಡುತ್ತೆ. ಹೆಚ್ಚು ನೀರಿನ ಅಂಶ ಎಲ್ಲ ಇದು ಹೀರ್ಕೊಂಡು ಬಿಡುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಜೀರಿಗೆ ಕೊಡಿ. ಹಸಿ ಜೀರಿಗೆನೆ? ಹಾ, ಹಸಿ ಜೀರಿಗೆನೆ ಸಾಕು. ಸಾಕು. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಸೊ ಈ ಜೀರಿಗೆ ಅರಿಶಿನ ಎಲ್ಲ ಒಂದೊಂದು ಪರಿಮಳ. ಹೌದು, ಒಂದೊಂದು ಪರಿಮಳ. ಮತ್ತೆ ಅರಿಶಿನದಲ್ಲೂ ಆರೋಗ್ಯಕ್ಕೆ ಬೇಕಾದ ಅಂಶಗಳಿವೆ. ಹೌದು, ಆರೋಗ್ಯಕ್ಕೆನೂ ಒಳ್ಳೇದು. ಜೀರ್ಣಕ್ಕೆಲ್ಲ? ಜೀರ್ಣಕ್ಕೆಲ್ಲ. ಮತ್ತೆ ಅರಿಶಿನ ಹಾಕೋದ್ರಿಂದ ರೊಟ್ಟಿಗೆ ಒಳ್ಳೆ ಕಲರ್ ಬರುತ್ತೆ. ಯಾಕಂದ್ರೆ ಇವಾಗ ನಾವು ಸಬ್ಬಕ್ಕಿ ಹಾಕಿರೋದ್ರಿಂದ ರೊಟ್ಟಿ ಬಿಳಿಗೆ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಸೊ ಆಲೂಗಡ್ಡೆ ಅಷ್ಟು ಹಳದಿ ಕಲರ್ ಕೊಡೋದಿಲ್ಲ, ಅದು ಬೇಯಿಸಿರ್ತೀವಲ್ಲ. ಸೊ ಅರಿಶಿನ ಹಾಕಿದ್ರೆ ಚೆನ್ನಾಗಿ ಹಳದಿ ಕಲರ್ ಬರುತ್ತೆ. ಮಕ್ಕಳು ಜಾಸ್ತಿ ಹೋಗೋದೇ ಲುಕ್, ಅದು ಹಳದಿ ಕಲರ್ ಕಲರ್ ಆಗಿ ಕಾಣಿಸುತ್ತೆ. ಎಲ್ಲೋ ಕಲರ್, ಒಂದಿನ ಬಿಳಿ ಕಲರ್ ಹೇಳ್ಕೊಂಡು ಸೊಪ್ಪು ಹಾಕಿ ಮಾಡಿದ್ರೆ ಅವಾಗ ಸ್ವಲ್ಪ ಹಸಿರಾಗಿರುತ್ತೆ ರೊಟ್ಟಿ. ಅದು ಬೇರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕೋತೀನಿ, ಇಲ್ಲ ಸಬ್ಬಕ್ಕಿ ಸೊಪ್ಪು ಹಾಕೋಬಹುದು. ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಒಂದೊಂದಾಗಿ ಬೆರೆಸ್ಕೊಳ್ತಾ ಹೋಗೋಣ. ಆಕ್ಚುಲಿ ನಾನು ಇದನ್ನ ಹಾಗೆ ಸ್ಪೂನ್ ಇಲ್ದೇನ ಹಾಗೆ ಹಾಕೊಳ್ತೀನಿ. ನೀವು ಮಕ್ಕಳಿಗೆ ತುಂಬಾ ವೆರೈಟಿ ಮಾಡ್ತೀರಾ ಅನ್ಸುತ್ತೆ. ಪ್ರತಿಯೊಂದು ಸಲನು ನೀವು ಮಕ್ಕಳಿಗೋಸ್ಕರನೇ ಮಾಡ್ದಾಗಿದೆ. ತುಂಬಾ ಮಾಡ್ತೀರಾ ತಿಂಡಿಗಳೆಲ್ಲ? ಮಕ್ಕಳಿಗೋಸ್ಕರ ತುಂಬಾ ಮಾಡ್ತೀನಿ ನಾನು. ಆದಷ್ಟು ಮನೇಲಿ ಮಾಡೋಕೆ ಈ ಒಂದು ಪಾನಿಪುರಿ ಇರ್ಬೋದು, ಬೇಲ್ಪುರಿ ಇರ್ಬೋದು, ಅದು ಏನೇ ಒಂದಿರಲಿ, ಅದನ್ನ ನೋಡಿ ನಂದೇ ಆದ ಒಂದು ಸ್ವಲ್ಪ ಅದಕ್ಕೆ ವೇರಿಯೇಷನ್ ಮಾಡಿಕೊಂಡು, ಈಗ ಅವ್ರು ಪಾನಿಪುರಿ ಕೇಳಿದ್ರೆ ಹೆಸರು ಕಾಳನ್ನ ಮೊಳಕೆ ಬರೆಸಿ ಅದನ್ನ ಹಾಕಿ ಅದೇ ತರ ಟೇಸ್ಟ್ ಬರುತ್ತೆ. ಬಟ್ ಅವ್ರಿಗೇನು ಗೊತ್ತಾಗಲ್ಲ, ಓಹ್ ಅಲ್ಲಿ ಅದ್ರಲ್ಲಿ ಮೊಳಕೆ ಕಾಳು ಹಾಕಿ ಕೊಟ್ಟಿದ್ದಾರೆ ಮಮ್ಮಿ ಅಂತ ಗೊತ್ತಾಗೋದಿಲ್ಲ. ಹೀಗೆ ಏನಾದರೂ ಒಂದು ಅದ್ರಲ್ಲಿ ಒಟ್ಟಾರೆ ಒಂದು ಆರೋಗ್ಯದ್ದು ಒಂದು ಒಳ್ಳೆಯ ಅಂಶ ದೇಹಕ್ಕೆ ಹೋಗ್ಬೇಕು, ರುಚಿನೂ ಬೇಕು ಅನ್ನೋ ಉದ್ದೇಶದಲ್ಲಿ. ಇದು ಹಸಿಮೆಣಸಿನ್ಕಾಯಿ ಕೊಡಿ. ನೀವು ಹೇಳುವಾಗನೇ ಗೊತ್ತಾಯ್ತು ತುಂಬಾ ಟೈಮ್ ಸ್ಪೆಂಡ್ ಮಾಡಿ ಅದೊಂದು ಏನದು ಶ್ರದ್ಧೆ ಇದೆ. ನೀವು ಮಾತಾಡುವಾಗನೇ ಗೊತ್ತಾಗುತ್ತೆ ಒಂದು ಶ್ರದ್ಧೆಯಿಂದ ಒಂದು ಅಡುಗೆ ಮಾಡಿ ಮಕ್ಕಳಿಗೆ ಕೊಡ್ತೀವಿ. ಖಂಡಿತ, ಅದು ತುಂಬಾ ಖುಷಿ ಕೊಡುತ್ತೆ. ಯಾಕಂದ್ರೆ ಮೇನ್ ಆಗಿ ಅಡುಗೆ ಮನೆಯಿಂದಾನೇ ಎಲ್ಲ ಶುರು ಆಗೋದು. ಮನೆ ಸಂತೋಷ ಎಲ್ಲಾನು. ಈ ಹಸಿಮೆಣಸಿನ್ಕಾಯಿನ ನಾನು ಆಕ್ಚುಲಿ ಸ್ವಲ್ಪ ತರಿತರಿಯಾಗಿ ಜಜ್ಜಿದ್ದೀನಿ. ಓಕೆನಾ? ಸಣ್ಣದಾಗ ಯೂಶಲಿ ನಾವೇನು ಮಾಡ್ತೀವಿ, ರೊಟ್ಟಿಗೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀವಿ. ಬಟ್ ಅದು ನಾಗಲೇ ಹೇಳ್ದಂಗೆ ರೊಟ್ಟಿನಲ್ಲಿ ಬಾಯಿಗೆ ಸಿಕ್ಕಿದ್ರೆ ಮಕ್ಕಳು ಖಾರ ಆದರೆ ಆ್ಯಕ್ಚುಲಿ ತುಂಬ ಹಠ ಮಾಡ್ತಾರೋ, ಆಮೇಲೆ ತಿನ್ನೋದಿಲ್ಲ. ಈಗ ನಮಗೆ ದೊಡ್ಡವ್ರಿಗೂ ಸಡನ್ನಾಗಿ ಬಾಯಿಗೆ ಹಸಿಮೆಣಸಿನ್ಕಾಯಿ ಬಂದರೆ ತುಂಬ ಖಾರ ಅನಿಸುತ್ತೆ. ಕಾಳು ಮೆಣಸು ಪುಡಿ ಕೊಡಿ. ಹಾಂ ಸಾಕು, ಕಾಲು ಚಮಚ ಸಾಕು. ಹೌದು, ನಾವು ಈಗಾಗಲೇ ಹಸಿರುಮೆಣಸಿನ್ಕಾಯಿ ಹಾಕೊಂಡಿರೋದ್ರಿಂದ ಇದು ಸುಮ್ಮನೆ ಫ್ಲೇವರ್ಗೋಸ್ಕರ ಹೆಚ್ಚು ಪರಿಮಳ ಬರುತ್ತೆ. ಈಗ ಕರಿಬೇವು ಕೊಡಿ. ಕರಿಬೇವನು ಅಷ್ಟೇ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಚಮಚದಷ್ಟು ಹಾಕಿ ಸಾಕು. ಜಾಸ್ತಿ ಆದ್ರೂ ಮಾಡ್ಬಿಡ್ಬೋದು.
ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈಗ ಆಲ್ಮೋಸ್ಟ್ ತುಂಬ ಪದಾರ್ಥಗಳಲ್ಲಿ ಕರ್ಬೇವನ್ನ ಹೀಗೆ ಉಪಯೋಗಿಸೋದನ್ನ ಶುರು ಮಾಡಿದ್ದಾರೆ ಈ ರೆಸ್ಟೋರೆಂಟ್ಸ್ ಅಲ್ಲೂ ಎಲ್ಲ. ಹೌದು ಹೌದು ಮಾಡ್ತಾರೆ. ಈಗೆಲ್ಲ ಮಂಚೂರಿ ಅಂತ ನಾರ್ತ್ ಇಂಡಿಯನ್ ಎಲ್ಲದಕ್ಕೂ ಕರ್ಬೇವು ಹಾಕ್ತಾರೆ. ಕರ್ಬೇವು ಹಾಕ್ತಾರೆ. ನಾನು ಇನ್ನೊಂದು ಯೋಚನೆ ಮಾಡೋದು, ಇನ್ನೊಂದು ಮಾಡ್ತೀನಿ ಅಂದ್ರೆ ಇದನ್ನ ಪುಡಿ ಮಾಡಿಬಿಟ್ಟು ಹಾಕ್ಬಿಡ್ತೀನಿ. ಅವಾಗ ಎತ್ತಿಡುವ ಪಂಚಾಯತ್ಗೇನೆ ಇಲ್ಲ ಅಂತ. ಇಲ್ಲ ಹೌದು ಹೌದು. ಅವಾಗ ನೀವು ಮಕ್ಕಳು ಕೂಡ ತಿಂತಾರೆ, ದೊಡ್ಡವರು ತಿಂತಾರೆ. ಹಾಗೆ ಚಟ್ನಿ ಪುಡಿಗಳಲ್ಲೆಲ್ಲ ಹಾಗೆ ಹಾಕಿ ರುಬ್ಬಿಡ್ಬೋದು. ನೀವು ಚಟ್ನಿ ಪುಡಿಗಳು ತುಂಬಾ ವೆರೈಟಿ ಮಾಡ್ತೀರಾ? ತುಂಬಾ ವೆರೈಟಿ ಮಾಡ್ತಾ ಇರ್ತೀನಿ ನಾನು. ಈ ಅಗಸೆ ಚಟ್ನಿ ಪುಡಿ ಕಂಪಲ್ಸರಿ ಡೈಲಿ ಒಂದು ಸ್ಪೂನ್ ಆದರೂ ನಾನು ಕೊಟ್ಟೆ ಕೊಡ್ತೀನಿ. ಅಗಸೆ ಬೀಜದ್ದು? ಹಾ, ಅಗಸೆ ಬೀಜದ್ದು. ಓಕೆ. ಆ ಚಟ್ನಿ ಪುಡಿ ಡೈಲಿ ಒಂದು ಸ್ಪೂನ್ ಆದರೂ ಎಲ್ಲರಿಗೂ ಹೋಟ್ನಲ್ಲಿ ಕಂಪಲ್ಸರಿ ಊಟ ಜೊತೆ. ಓಕೆ. ಅಗಸೆ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಒಂದು ಚಮಚ ಉಪ್ಪು ಹಾಕಿ ಹಾಕ್ಬಿಡ್ಲಾ? ನೀವೇ ಹಾಕ್ತೀರಾ? ಉಪ್ಪು ತುಂಬಾ ಕ್ರೂಷಿಯಲ್. ಯಾರು ಅಡುಗೆ ಮಾಡ್ತಾರೋ ಅವರೇ ಉಪ್ಪು ಹಾಕಬೇಕು. ಹೌದು. ಅದು ಇನ್ನೊಂದೇನಲ್ಲ ಮಾಡಿ ಮತ್ತೆ ಉಪ್ಪು ಸರಿಯಾಗಿಲ್ಲ ಅಂದ್ರೆ. ಹೌದು, ಉಪ್ಪು ತುಂಬಾ ಮುಖ್ಯ. ಮುಖ್ಯ ಅಲ್ವಾ? ಅದು ಹೆಚ್ಚಾದ್ರೂ ಸರಿ ಹೋಗಲ್ಲ, ಕಡಿಮೆ ಆದ್ರೂ ಸರಿ ಹೋಗಲ್ಲ. ಕರೆಕ್ಟ್ ಆಗಿದ್ರೆ ಅದು ಆಕ್ಚುಲಿ ಬೇರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಎತ್ತಿ ಹಿಡಿಯೋದೇ ಉಪ್ಪು. ಹೌದು. ಸೊ ಇದು ರೆಡಿ ಆಯ್ತಾ ಹಿಟ್ಟು? ಇವಾಗ ಇದು ಹಿಟ್ಟು ರೆಡಿ ಆಗಿದೆ. ಇದನ್ನೊಂದು 10 ನಿಮಿಷ ಇಟ್ಟು ಬಿಟ್ಟು ತಟ್ಟುಬಿಟ್ಟು ರೊಟ್ಟಿ ಮಾಡ್ಬೋದು. ಓಕೆ ಸರಿ. ವೀಕ್ಷಕರೇ, ತಾಳಿಪಟ್ಟಿಗೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀವಿ, ಅದು 10 ನಿಮಿಷ ನೆನಿಬೇಕು. ಈಗ ಖಾನಾವಳಿ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತಗೊಳ್ಳೋಣ. ಸಣ್ಣ ವಿರಾಮದ ನಂತರ ಖಾನಾವಳಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಹಿಟ್ಟು ರೆಡಿ ಆಗಿದೆಯಾ ತಾಳಿಪಟ್ಟಿಗೆ? ರೆಡಿ ಆಗಿದೆ, ನೆಂದಿದೆ. ಈಗ ನನಗೊಂದು ಚಪಾತಿ ಮಾಡಿ ಕೊಡಿ. ಹಾಗೆ ಬಟರ್ ಪೇಪರ್, ಎಣ್ಣೆ ಸ್ವಲ್ಪ ಕೊಡಿ. ಮನೇಲಿ ಯಾವುದು ಇದೇ ಥರ ಪೇಪರಲ್ಲೇ ಮಾಡೋದಾ? ಹಾಂ, ಬಟರ್ ಪೇಪರಲ್ಲೇ ಮಾಡ್ತೀನಿ. ಯಾಕಂದರೆ ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ನಾವು ಇದ್ರ ಮೇಲೆ ತಟ್ಕೊಳ್ಬೋದು. ಇದು ಪೇಪರ್ ಮೇಲೆ ಎಣ್ಣೆ ಜಾಸ್ತಿ ಅನಿಸುತ್ತೆ, ಬಟ್ ಅದು ಆ್ಯಕ್ಚುಲಿ ಪೇಪರ್ ಮೇಲೆ ಉಳ್ಕೊಳ್ಳುತ್ತೆ. ಏನಂದರೆ ನಮ್ಗೆ ಅದು ರೊಟ್ಟಿ ತಟ್ಟದ ಮೇಲೆ ಇದ್ರ ಮೇಲೆ ಅಂಟ್ಕೊಳ್ಬಾರ್ದು ಅಷ್ಟೇ. ಯಾಕಂದರೆ ಇದನ್ನೆಲ್ಲ ಮಾಮೂಲಿ ಚಪಾತಿ ಥರ ಮಾಡೋಕ್ಕಾಗೋದಿಲ್ಲ. ಸೊ ಬಟರ್ ಪೇಪರ್ ಇದ್ರೆ ಈಸಿ ಆಗುತ್ತೆ. ಯಾಕಂದರೆ ಇದು ತಟ್ಟೋದಕ್ಕೂ ತುಂಬ ಹೊತ್ತು ಆಗೋದಿಲ್ಲ. ಇದು ಅದು ನಿಮ್ಗೆ ಅಭ್ಯಾಸ ಇದೆಯಲ್ಲ, ಅದಕ್ಕೆ ಹೇಳ್ತೀರಾ. ರೊಟ್ಟಿ ಮಾಡದಿದ್ದವ್ರಿಗೆ ರೊಟ್ಟಿ ಮಾಡೋದು ಅಂದರೆ ಒಂದು ಕಷ್ಟ ಅಂತ. ತಟ್ಟದಿದೆಯಲ್ಲ ಅದು ಅಭ್ಯಾಸದಿಂದನೇ ಬರೋದು. ಹೌದು, ಅದು ನಿಜಾನೇ. ಬಟ್ ಅಭ್ಯಾಸ ಇಲ್ಲ ಅಂದರೆ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳೋದು, ಸಣ್ಣ ಸೈಜ್ ಮಾಡ್ಕೊಳ್ಳೋದು. ಸಣ್ಣ ಸೈಜ್ ಮಾಡ್ಕೊಳ್ಳೋಕೆ ಹೋಗಿಲ್ಲ ಅಂದರೆ ಈಸಿಯಾಗಿ ಮಾಡಿ, ಈಸಿಯಾಗಿ ಮಾಡ್ಬೋದು. ಮತ್ತು ಇಲ್ಲಿ ಹೆಚ್ಚಿಗೆ ನಾವು ತಟ್ಕೊಂಡಿಲ್ಲ ಅಂತಂದ್ರೂ ಇದನ್ನು ಅಲ್ಲಿ ಫ್ಲಿಪ್ ಮಾಡಿದ್ಮೇಲೆ ಮತ್ತೆ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದಾಗ ದೊಡ್ಡದಾಗತ್ತೆ. ಈಗ ಕಾದಿದೆ ಇದು ತವ. ಇದು ಮೊದಲನೇದಾಗಿರೋದ್ರಿಂದ ಸ್ವಲ್ಪ ಸವರ್ತೀನಿ ಅಷ್ಟೇ. ಹಾಕಿದ್ಮೇಲೆ ಮತ್ತೆ ಪ್ರೆಸ್ ಮಾಡಿಬಿಟ್ಟು ಚೆನ್ನಾಗಿ ಬಿಟ್ಕೊಳತ್ತಲ್ವಾ? ಚೆನ್ನಾಗಿ ಬಿಟ್ಕೊಳತ್ತೆ. ಇಷ್ಟ. ಇದನ್ನು ಮತ್ತೆ ಏನು ಮೇಲೆ ಎಣ್ಣೆ ಹಾಕಬೇಕು ಅಂತೆಲ್ಲ ಏನೂ ಇಲ್ಲ. ಇದನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ನಿಧಾನಕ್ಕೇ ಬೇಯಿಸ್ಕೊಳ್ಬೇಕು. ಬೇಯಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದು ನಾವು ಎಷ್ಟು ನಿಧಾನಕ್ಕೆ ಬೇಯಿಸ್ತೀವೋ ಅಷ್ಟು ಚೆನ್ನಾಗಿ ಬೇಯುತ್ತೆ. ನಾವು ಅರ್ಜೆಂಟ್ ಸಿಮ್ಮಲ್ಲೇ ಬೇಯಿಸ್ಬೇಕಾ? ಸಿಮ್ಮಲ್ಲೇ ಬೇಯಿಸ್ಬೇಕು. ಸರಿ. ಮೊದಲೇ ತವ ಚೆನ್ನಾಗಿ ಕಾದಿರುತ್ತೆ, ಸಿಮ್ಮಲ್ಲಿ ಹಾಕಿ ಬೇಯಿಸ್ಕೊಳ್ಬೇಕು. ಈ ಥರ ಎಲ್ಲ ಬಾಕ್ಸಿಗೆಲ್ಲ ಮನೆಯವ್ರಿಗೂ ಬಾಕ್ಸಿಗೆ ಕೊಡ್ತೀರಾ? ಮಕ್ಕಳಿಗೆ ಮಕ್ಕಳಿಗೂ ಕೊಡ್ತೀವಿ, ಮನೆಯವ್ರಿಗೂ ಕೊಡ್ತೀನಿ. ಸೊ ಸಂಜೆ ಮಧ್ಯಾಹ್ನದವರೆಗೂ ಇಟ್ಕೊಂಡು ಇಟ್ಕೊಂಡು ತಿನ್ಬೋದು. ತಣ್ಣಗಾದ್ರೂ ತೊಂದರೆ ಇಲ್ಲ. ಇದರಲ್ಲಿ ಆ್ಯಕ್ಚುಲಿ ಎಲ್ಲ ಇದೆ ಇವಾಗ. ಸೊ ಹಂಗಾಗಿ ಇದ್ರ ಜೊತೆ ಕೂಡ ಏನು ಬೇಕು ಅಂತಲೂ ಏನೂ ಇಲ್ಲ. ಬಿಸಿ ಬಿಸಿಯಾಗೂ ಹಾಗೆ ತಿನ್ಬೋದು, ಆರು ಹೋಗಿದ್ರು ಹಾಗೆ ತಿನ್ಬೋದು. ಯಾಕಂದ್ರೆ ಹಸಿಮೆಣಸಿನ್ಕಾಯಿ, ಉಪ್ಪು, ಪೆಪ್ಪರು ಹೇಳಬೇಕಂದ್ರೆ ಇದು ಒಂಥರ ತುಂಬಾ ಚಟ್ಪಟ ತರನೇ ಇರುತ್ತೆ. ಇನ್ನೇನು ಅದಕ್ಕೆ ಚಟ್ನಿ ಮಾಡ್ಕೊಳ್ಬೇಕು ಅದು ಏನೂ ಇಲ್ಲ. ನಾ ಆಗ್ಲೇ ಹೇಳದ್ನಲ್ಲ, ಶೇಂಗಾ ಪುಡಿ ತುಂಬಾ ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ. ಸೊ ನನ್ಗೊಂದ್ ಸ್ವಲ್ಪ ಇದು ಕೊಡಿ ಸ್ಪಾಚುಲ. ಇದಿನ್ನೊಂದು ಸ್ವಲ್ಪ ಬೇಯಬೇಕು. ಅಂದರೆ ಎತ್ತ ಹಾಕೋದಕ್ಕೆ ಮುಂಚೆ ಸ್ವಲ್ಪ ಹೀಗೆ ಕನ್ಫರ್ಮ್ ಮಾಡ್ಕೊಳ್ಬೋದು. ಇದು ಏನಂದರೆ ಸಾಬೂದಾನಿ ಸ್ವಲ್ಪ ಸ್ಪಾಂಜಿ ಅದರದ್ದು ನೇಚರು. ಸೊ ಹಾಗಾಗಿ ಸ್ವಲ್ಪ ಬೇಯಕ್ಕೆ ಟೈಮ್ ತೊಗೊಳುತ್ತೆ. ಹೌದು, ಈಗ ನೋಡಕ್ ನಮಗೆ ಹೀಗೆ ಕಾಳು ಕಾಣಿಸ್ತಿದ್ಯಲ್ಲ ಹೀಗೆ, ಆಮೇಲೆ ಬೆಂದ ಮೇಲೆ ಆ್ಯಕ್ಚುಲಿ ರೊಟ್ಟಿನಲ್ಲಿ ಅದು ಕಾಣುತ್ತೆ.
ಮತ್ತೆ ಬೇರೆ ಏನಾದರೂ ಹವ್ಯಾಸ ಇದೆಯಾ ಅಥವಾ ಅಡುಗೆ ಮಾಡೋದೇ ಒಂದು ಹವ್ಯಾಸನ? ಅಡುಗೆ ಮಾಡೋದು ಮೇನ್ ಹವ್ಯಾಸ. ಓಕೆ. ಅದನ್ನು ಬಿಟ್ಟು ಸಣ್ಣ ಪುಟ್ಟ ಬುಕ್ಸ್ ಓದ್ತಿರ್ತೀನಿ ಮತ್ತೆ ಹೆಚ್ಚಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಎಷ್ಟು ಗಂಟೆಗೆ ಬರ್ತಾರೆ ಸ್ಕೂಲಿಂದ ಮನೆಗೆ? 3 ಗಂಟೆಗೆ ಬರ್ತಾರೆ. ಬಂದ್ಬಿಡ್ತಾರೆ ಬೇಗನೆ? ಬೇಗನೆ ಬಂದ್ಬಿಡ್ತಾರೆ. ಸೊ ಅವ್ರ ಹೋಮ್ವರ್ಕಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡೋದು ಮತ್ತೆ ಸಂಜೆ ಅವ್ರನ್ನ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗೋದು. ಓಕೆ. ಒಂದು ವಾಕ್ ಥರ ಎಲ್ಲ ಪಾರ್ಕಿಗೆ ಆ ಥರ ಎಲ್ಲ? ನಮ್ಮ ಲಾಲ್ಬಾಗ್ ಹತ್ತಿರ ಇರೋದ್ರಿಂದ ಅದೊಂದು ಅಡ್ವಾಂಟೇಜ್. ಓಕೆ. ಅಷ್ಟು ವಾಕೇಬಲ್ ಡಿಸ್ಟೆನ್ಸ್? ಹಾಂ, ವಾಕೇಬಲ್ ಡಿಸ್ಟೆನ್ಸ್, ಅಷ್ಟು ಹತ್ತಿರದಲ್ಲೇ ಇದ್ದೀವಿ. ಸೊ ಹಾಗಾಗಿ ಲಾಲ್ಬಾಗ್ಗೆ ಅವಾಗವಾಗ ಹೋಗ್ತಾ ಇರ್ತೀವಿ. ಈಗ ಇದು ಬೆಂದಿದೆ, ತಿರುಗಿಸ್ಕೊಳ್ಳೋಣ. ನೀವು ಹೇಳಿದಾಗ ಸಿಮ್ಮಲ್ಲೇ ಮಾಡಿದ್ರೆ ಚೆನ್ನಾಗಿ ಬೇಯುತ್ತೆ. ಏನದು ಕ್ರಿಸ್ಪಿನೆಸ್ ಕಾಣ್ತಾ ಇದೆ ಮೇಲ್ಗಡೆ, ರೋಸ್ಟ್ ತರ ಆಗಿದೆ ಅಲ್ವಾ? ಚೆನ್ನಾಗಿ ಮೇಲ್ ಕ್ರಿಸ್ಪಿ ಆಗಿರುತ್ತೆ. ಮತ್ತೆ ಅದು ಎಷ್ಟೊತ್ತಿಟ್ಟರೂ ಇದು ಬರಲ್ಲ, ಈ ಬೇರೆ ರೊಟ್ಟಿಗಳ ತರ ಗಟ್ಟಿ ಆಗೋದಿಲ್ಲ ಇದು. ಯಾಕಂದ್ರೆ ಆ ಸಾಬೂದಾನ ಇದು ಒಂಥರ ಜೆಲ್ಲಿ ಟೈಪ್ ಅಂತಾನೆ ಹೇಳ್ಬೋದು, ಒಂಥರ ಸ್ಮೂತ್ ಆಗಿ ಇಡುತ್ತೆ ಅದು ರೊಟ್ಟಿನ. ಇದು ಒಂದು ಪ್ಲೇಟ್ ಕೊಟ್ಬಿಡಿ, ಆಗಿದೆ ಇವಾಗ ತೆಗಿತೀನಿ ರೊಟ್ಟಿ. ನೋಡಿ ಇನ್ನೊಂದು ಸೈಡನ್ನು ಕೆಂಪಾಗಿದೆ. ಇದೊಂದು ಹಾಕ್ಬಿಡ್ತೀರಾ ಬೇಯಿಸಿದಕ್ಕೆ? ಹಾಂ, ಇದೊಂದು ಬೇಯಿಸಿದ ಹಾಕ್ತೀನಿ. ಸೊ ಇದು ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸಿದಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಓಕೆ, ಸರಿ. ಅದು ಬೇಯ್ತಾ ಇರಲಿ, ಯಾಕಂದ್ರೆ ಗಮ್ ಅಂತ ಪರಿಮಳ ಬರ್ತಾ ಇದೆ, ತುಂಬ ಕಾಯೋದಕ್ಕೆ ಆಗೋದಿಲ್ಲ. ಸೊ ಸಿಮ್ಮಲ್ಲಿ ಇದ್ರೆ ತೊಂದರೆ ಇಲ್ಲ ಅಲ್ವಾ? ತೊಂದರೆ ಇಲ್ಲ, ಸಿಮ್ಮಲ್ಲಿ ಇದ್ರೆ ಬೇಯ್ಕೊಳ್ಳುತ್ತೆ. ಒಂದು ಸರ್ವಿಂಗ್ ಪ್ಲೇಟ್ ಕೊಡಿ. ಇದು ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಮತ್ತೆ ಚಟ್ನಿ ಆಗಲಿ ಮತ್ತೊಂದೇನು ಪಲ್ಯ ಅದ್ರದ್ದು ಯಾವುದ್ರದ್ದು ಅವಶ್ಯಕತೆ ಇರೋದಿಲ್ಲ, ಹಾಗೇ ತಿನ್ಬೋದು. ಬಿಸಿಯಾಗಿದ್ದಾಗ ಅಷ್ಟೇ ಅಂತಲ್ಲ, ಆರದ ಮೇಲೂ ತಿನ್ಬೋದು, ಚೆನ್ನಾಗಿರುತ್ತೆ. ವಿಭೂತಿ ಕೊಡಿ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಸಬ್ಬಕ್ಕಿ ತಾಲಿಪೀಟ್ ರೆಡಿ ಇದೆ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಬಿಸಿ ಬಿಸಿ ನೋಡೋದಕ್ಕೆ ಚೆನ್ನಾಗಿದೆ. ಏನದು ಆಲೂಗಡ್ಡೆ ಪೀಸಸ್ ಎಲ್ಲ ಕಾಣ್ತಾ ಇದೆ, ತುಂಬ ಸ್ಮೂತ್ ಆಗಿದೆ. ನೀವು ಹೇಳಿದಾಗೆ ಆ ಸಾಬೂದಾನ ಒಂಥರ ಮುಟ್ಟಿದ್ರೇ ಏನದು ಮುರಿದೋಗುವಾಗ ಆಗ್ತಾ ಇದೆ, ಅಷ್ಟು ಮೃದು ಇದೆ. ಅದ್ಭುತವಾಗಿ ಮಾಡಿದ್ದೀರಾ ತಾಳಿಪೀಟ್. ಏನದು ಎಲ್ಲ ಫ್ಲೇವರ್ ಚೆನ್ನಾಗಿ ಕೊಡ್ತಾ ಇದೆ. ಸುಮಾರೆಲ್ಲ ಐಟಮ್ಸ್ ಹಾಕ್ಬಿಟ್ಟಿದ್ದೀರಾ, ಕೊತ್ತಂಬರಿ ಸೊಪ್ಪು, ಆಲೂಗಡ್ಡೆ, ಜೀರಿಗೆ. ಇದಕ್ಕೆ ಚಟ್ನಿನೂ ಬೇಡ, ತುಪ್ಪನೂ ಬೇಡ, ಏನೂ ಬೇಡ. ನೀವು ಗಮನಿಸಿದ್ರೆ ಅಲ್ವಾ, ಎಣ್ಣೆ ಆಕ್ಚುಲಿ ನಾನು ಮೊದಲನೇದಕ್ಕೆ ಮಾತ್ರ ತವಾಗ ಎಣ್ಣೆ ಹಾಕಿದ್ದು, ಎರಡನೇದಕ್ಕೆ ಎಣ್ಣೆ ಹಾಕಿಲ್ಲ. ಹಾಗಾದ್ರೂ ಅದು ಚೆನ್ನಾಗೇ ಬರುತ್ತೆ, ಸ್ಮೂತ್ ಇರುತ್ತೆ. ಕರೆಕ್ಟ್, ತುಂಬಾ ಸ್ಮೂತ್ ಇದೆ. ಇನ್ನು ವಯಸ್ಸಾದವ್ರಿಗೂ ಚೆನ್ನಾಗಿ ತಿನ್ಬೋದು, ಹಲ್ಲು ಗಟ್ಟಿ ಇಲ್ಲ ಅನ್ನೋರ್ಗೂ ನೀಟಾಗಿ ತಿನ್ಬೋದು. ಈಗ ಅದು ನಾನು ಶೇಂಗಾ ಪುಡಿ ಮಾಡ್ಕೊಂಡಿದ್ದೀನಲ್ಲ, ಸೊ ಅದನ್ನ ಬೇಕಾದ್ರೆ ಸ್ವಲ್ಪ ತರಿ ತರಿಯಾಗಾದ್ರೂ ಇಟ್ಕೊಳ್ಬೋದು. ಶೇಂಗಾದು ಕರೆಕ್ಟ್, ಅದ್ರದ್ದು ಒಳ್ಳೆ ಫ್ಲೇವರ್, ತುಂಬಾ ಚೆನ್ನಾಗಿ ಮಾಡಿದ್ರಿ. ಇವತ್ತು ನಮ್ಮ ಖಾನಾವಳಿಗೆ ಬಂದು ರುಚಿ ರುಚಿಯಾದ ಒಂದು ಸಾಬೂದಾನ ರೊಟ್ಟಿಯನ್ನ ಮಾಡ್ಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣು ಶರಣಾರ್ಥಿ. ಸಬ್ಬಕ್ಕಿ ತಾಲಿಪಟ್ ಮಾಡಲು ಬೇಕಾಗುವ ಸಾಮಗ್ರಿಗಳು: ಸಬ್ಬಕ್ಕಿ, ಆಲೂಗೆಡ್ಡೆ, ಶೇಂಗಾ ಪುಡಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಅರಿಶಿನ ಪುಡಿ, ಕಾಳುಮೆಣಸಿನ ಪುಡಿ, ಕರಿಬೇವು, ಉಪ್ಪು, ಅಕ್ಕಿ ಹಿಟ್ಟು, ಹಸಿಮೆಣಸಿನಕಾಯಿ. ಸಬ್ಬಕ್ಕಿ ತಾಲಿಪಟ್ ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ ಬೇಯಿಸಿದ ಆಲೂಗೆಡ್ಡೆಯನ್ನು ಹಾಕಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ ನೆನೆಸಿದ ಸಬ್ಬಕ್ಕಿ ಹಾಕಿ ಚೆನ್ನಾಗಿ ಕಲಸಿ. ನಂತರ ಅದಕ್ಕೆ ಶೇಂಗಾ ಪುಡಿ, ಅರಿಶಿನ ಪುಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಎಣ್ಣೆ ಹಾಕಿ ತಟ್ಟಿ ಕಾದ ತವಾದಲ್ಲಿ ಬೇಯಿಸಿದರೆ ರುಚಿ ರುಚಿಯಾದ ಸಬ್ಬಕ್ಕಿ ತಾಲಿಪಟ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯ ಸಾಬುದಾನ ತಾಳಿಪಟ್ಟನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಬಸವಲಿಂಗಾ.